ಬಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೇಸ್ ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ ನೆನ್ನೆ ಮ್ಯಾಚ್ ಇಂದ ಇನ್ನ ಈಚನೆ ಬಂದಿಲ್ಲ ಮಗ ನೆನ್ನೆ ಅಂತ ಮ್ಯಾಚ್ ನಮ್ಮ ಆರ್ ಸಿ ಬಿ ಆಡಿದ್ದು ಸೊ ಮೂವ್ ಆನ್ ಆಗ್ಲೇಬೇಕು ಇವಾಗ ನೆಕ್ಸ್ಟ್ ಮ್ಯಾಚ್ ಗೆ ಇವತ್ತು ಜಿ ಟಿ ವಾಸ್ ಸಿ ಎಸ್ ಕೆ ಸಿ ಎಸ್ ಕೆ ಲಾಸ್ಟ್ ಮ್ಯಾಚ್ ಗೆದ್ಬಿಟ್ಟು ಬರ್ತಾ ಇದಾರೆ ನಮ್ಮ ಆರ್ ಸಿ ಬಿ ಜೊತೆಗೆ ಜಿ ಟಿ ಕೂಡ ಏನು ಕಮ್ಮಿ ಇಲ್ಲ ಮುಂಬೈ ಇಂಡಿಯನ್ಸ್ ಮೇಲೆ ಗೆದ್ಬಿಟ್ಟು ಬರ್ತಾ ಇದಾರೆ ಎರಡು ಕೂಡ ವಿನಿಂಗ್ ಟೀಮ್ ಏನೇ ಸೊ ಇವತ್ತು ಯಾರು ಬೆಸ್ಟು ಅಂತ ಡಿಸೈಡ್ ಆಗುವಂಥ ಸಮಯ ಮ್ಯಾಚ್ ಹಾಕಿದ ಚೇಪಕ್ ಚೆನ್ನೈನ ಚೇಪಕ್ ಸ್ಟೇಡಿಯಮ್ಮಲ್ಲಿ ಚೇಪಕ್ ಅಂತ ಬಂದಾಗ ಸಿ ಎಸ್ ಕೆಗಳಿಗೆ ಸಿ ಎಸ್ ಕೆ ಫ್ಯಾನ್ಸ್ಗೆ ಜೊತೆಗೆ ಸಿ ಎಸ್ ಕೆ ಟೀಮಿಗೆ ಒಂಥರ ತಲೆಯಲ್ಲಿ ಮೇಲ್ಗಡೆ ಒಂಥರ ಬಂದೇ ಬರುತ್ತೆ ಯಾಕಂದರೆ ಮೆಜಾರಿಟಿ ಆಫ್ ದ ಮ್ಯಾಚ್ನ ಚೇಪಕಲ್ಲಿ ಸಿ ಎಸ್ ಕೆ ಗೆದ್ದಿರೋದ್ರಿಂದ ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ ಜೊತೆಗೆ ಆರ್ ಸಿ ಬಿ ಮೇಲೆ ಚೇಪಕಲ್ಲೇ ಗೆದ್ದಿದ್ದು ಸೊ ಅದಕ್ಕೋಸ್ಕರ ಅದೇ ಫ್ಲೋನ ಕಂಟಿನ್ಯೂ ಮಾಡೋಣ ಅನ್ನೋ ಥರ ಸಿ ಎಸ್ ಕೆ ಇರ್ತಾರೆ ಸೊ ನನ್ನ ಪ್ರಕಾರ ಆನ್ ಟಾಪ್ ಹ್ಯಾಂಡ್ ಸ್ಟ್ರೈಟ್ ಆನ್ ಟಾಪ್ ಕಾಣಿಸ್ತಾ ಇರೋದು ಸಿ ಎಸ್ ಕೆ ಅಂತ ಹೇಳ್ತೀನಿ ಹೌದು ಜಿ ಟಿ ಅವರು ಗೆದ್ದಿರಬಹುದು ಲಾಸ್ಟ್ ಮ್ಯಾಚ್ ಅವರು ಬೌಲಿಂಗ್ ಪರ್ಫಾರ್ಮೆನ್ಸ್ ಇದಾಗಿತ್ತು ಅವರ ಬ್ಯಾಟಿಂಗ್ ಏನು ಅಷ್ಟೇ ಹಾವಳಿ ಕೊಡೋ ಥರ ಏನಿರಲಿಲ್ಲ ಜಿ ಟಿ ಅವರದು ಬಟ್ ಸಿ ಎಸ್ ಒಂಥರ ಬ್ಯಾಟಿಂಗ್ ಅಟ್ಯಾಕ್ ಏನಿದೆ ಒಂದು ಡೆಡ್ಲಿ ಆಗಿ ಕಾಣಿಸ್ತಾ ಇದೆ ನನಗೆ ಇವರಿಗೆ ಕಂಪೇರ್ ಅಂದರೆ ಪ್ಲೇಯಿಂಗ್ ಲೆವೆನ್ ಕಂಪೇರಿಸನ್ ಇಳಿತು ಅಂದ್ರೆ ಡಿಸ್ಲಬ್ ಮಾಡಿದೀನಿ ಪ್ಲೇಯಿಂಗ್ ಲೆವೆನ್ ಪ್ರಾಬಿಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನು ಲಾಸ್ಟ್ ಮ್ಯಾಚ್ ಆಡಿದಂಥ ಲೆವೆನ್ ಜೊತೆಗೆ ಹೋಗೋ ಸಾಧ್ಯತೆ ಇದೆ ಯಾಕಂದ್ರೆ ಎರಡೂ ಕೂಡ ವಿನ್ನಿಂಗ್ ಟೀಮ್ ಆಗಿರೋದ್ರಿಂದ ಚೇಂಜಸ್ ಆಗೋದು ಸಿಕ್ಕಾಪಟ್ಟೆ ರೇರ್ ಇನ್ ಕೇಸ್ ಇಂಜುರಿ ಆಯಿತು ಮಾತ್ರ ಚೇಂಜಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಒಂಥರ ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಇವರ ಲೆವೆನ್ಗೂ ಅವರ ಲೆವೆನ್ಗೂ ಒಂಥರ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದೆ ಸಿಮಿಲಾರಿಟೀಸ್ ಏನು ಅಷ್ಟೊಂದೇನು ಇಲ್ಲ ಅಂತ ಹೇಳ್ಬೇಕು ಸಿ ಎಸ್ ಕೆ ಬ್ಯಾಟಿಂಗ್ ಅಟ್ಯಾಕ್ ನೋಡ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಡೆಪ್ ಇದೆ ಇವರ ಬ್ಯಾಟಿಂಗ್ ನೋಡಿದ್ರೆ ಇವ್ರದ್ದು ಡೆಪ್ ಇಲ್ಲ ಅಂತಲ್ಲ ಇವ್ರದ್ದು ಇದೆ ಬಟ್ ನನಗನ್ಸುತ್ತೆ ಕಂಪಾರಿಸನ್ಗೆ ಇಳಿತು ಅಂತ ಅಂದಾಗ ಸಿಕ್ಕಾಪಟ್ಟೆ ಮುಂದೆ ಕಡೆ ಇದ್ದಾರೆ ಸಿ ಎಸ್ ಕೆ ಅವರು ಅಂತ ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತು ಅವ್ರ ರಶೀದ್ ಖಾನ್ ಇವರು ಅದೇ ಹೇಳ್ದಿಲ್ಲ ಲಾಸ್ಟ್ ಮ್ಯಾಚು ಬೌಲಿಂಗ್ ಪರ್ಫಾರ್ಮೆನ್ಸ್ ನನಗೆ ಎದ್ದಿರೋಂಥ ಸಾಯಿ ಕಿಶೋರ್ ಇದ್ದಾರೆ ಲೋಕಲ್ ಬಾಯ್ ಗುಜರಾತ್ ಟೈಟನ್ಸ್ ಕಡೆ ಸಾಯಿ ಸುದರ್ಶನ್ ಇದ್ದಾರೆ ಸೊ ಒಂಥರ ಲೋಕಲ್ ಫ್ಲೇವರ್ ತುಂಬಿದೆ ಅಂತ ಹೇಳಬೇಕಿವತ್ತು ಗುಜರಾತ್ ಟೈಟನ್ಸ್ ಕಡೆ ಕೂಡ ನೋಡೋಣ ಏನಾಗುತ್ತೆ ಅಂತ ರಶೀದ್ ಖಾನ್ ಉಮ್ಮಿ ಅಣ್ಣ ಮಾಡಂಥ ಲಾಸ್ಟ್ ಓವರು ಒಟ್ಟಲ್ಲಿ ಇವರ ಬೌಲಿಂಗ್ ಸಕದ ಕನ್ವಿನ್ಸಿಂಗ್ ಆಗಿ ಕಾಣಿಸಿದೆ ಗುಜರಾತ್ ಏಟನ್ಸ್ ನನಗೆ ಇವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ ಇವ್ರದ್ದು ಚೆನ್ನಾಗೇ ಸಿ ಎಸ್ ಕೆ ಅದು ಚೆನ್ನಾಗಿ ಇಲ್ಲ ಚೆನ್ನಾಗಿಲ್ಲ ಅವರು ವರ್ಷಾಗಿದೆ ಅಂತ ಹೇಳ್ತಿಲ್ಲ ಬಟ್ ಲಾಸ್ಟ್ ಮ್ಯಾಚು ಯಾವ ಥರ ಕಮ್ ಬ್ಯಾಕ್ ಮಾಡಿದ್ರು ಜಿ ಟಿನ ನೋಡ್ತು ಅಂತಂದರೆ ಅವ್ನು ಅಜ್ಜಿ ಸೈಕ ಕಮ್ ಬ್ಯಾಕ್ ಮಾಡಿದ್ರು ಸೊ ಆದ್ದರಿಂದ ನನ್ನ ಪ್ರಕಾರ ಬೌಲಿಂಗ್ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಅನ್ನಿಸ್ತದೆ ಜಿ ಟಿ ಅವರು ಬ್ಯಾಟಿಂಗಲ್ಲಿ ನನ್ನ ಪ್ರಕಾರ ಸಿ ಎಸ್ ಕೆ ಅವರು ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ ಅಂತ ಅನ್ನಿಸಿದೆ ಏನಾಗಿರೋದು ಒಂದು ಮ್ಯಾಚು ಬಟ್ ಅದರಲ್ಲೇ ಡಿಸೈಡ್ ಮಾಡೋದಕ್ಕಾಗಾದ್ರೆ ಇವತ್ತು ಅಲ್ಟಿಮೇಟ್ಲಿ ಯಾರು ಡಿಲಿವರ್ ಮಾಡ್ತಾರೋ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಚೇಪಾಕಲ್ಲಿ ಫಸ್ಟ್ ಫಸ್ಟ್ನಿಂಗ್ ಸ್ಕೋರ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಏಟ್ ಇದೆ ಸೊ ಇಲ್ಲಿ ಟಾಸ್ ಗೆದ್ದೋ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಲಕ್ಷಣಗಳೇನೆ ಜಾಸ್ತಿ ಯಾಕಂದರೆ ನಮ್ಮ ಆರ್ ಸಿ ಬಿ ಕೂಡ ಆ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿತ್ತಿಲ್ಲಿಲ್ಲಿ ಆರ್ ಸಿ ಬಿ ಅನ್ನೋ ಸ್ಕೋರ್ನ ಚೆನ್ನಾಗಿ ಓಡ್ದಿತ್ತು ಒಂದು ರೇಂಜ್ ಓಡ್ದಿತ್ತು ಬಟ್ ಅದನ್ನು ಡಿಫೈಂಡ್ ಮಾಡ್ಕೊಳೋದಕ್ಕೆ ವಿಫಲವಾಯಿತು ನಮ್ಮ ಆರ್ ಸಿ ಬಿ ಬೌಲಿಂಗ್ ನಿಟ್ಟು ಆಗಲಿಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಸ್ ಮಾಡ್ಬೇಕಾದ್ರೆ ಕಷ್ಟ ಪಟ್ಟೆ ಪಡ್ತಾರೆ ಗುರು ಎನಿಥಿಂಗ್ ಅಬೋ ಒನ್ ಏಯ್ಟಿ ಹೊಡಿತು ಅಂತಂದರೆ ಒನ್ ಸೆವೆಂಟಿ ಆ್ಯಂಡ್ ಒನ್ ಏಯ್ಟಿ ಅಬೌವ್ ಹೊಡಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಟೀಮ್ಗೆ ಕಷ್ಟ ಆಗುತ್ತೆ ಯಾಕಂದರೆ ಸಿ ಎಸ್ಗೆ ಕೂಡ ಚೇಸ್ ಮಾಡ್ಬೇಕಾದ್ರೆ ಅಷ್ಟೊಂದು ಹೆವಿಲಿ ಕನ್ವಿನ್ಸಿಂಗ್ ಆಗಿ ಕಾಣಿಸಿಲ್ಲ ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಹೊಡೆದ್ರು ಬಟ್ ಬಿಡ್ ಓವರ್ಸ್ ಅಲ್ಲಿ ಒಂಥರ ಅವರು ಕೂಡ ಸ್ವಲ್ಪ ತಿಂಡ್ ಆಡಿದ್ರು ಬಾಲ್ ಬರ್ತಾ ಇರಲಿಲ್ಲ ಬ್ಯಾಟಿಗೆ ಟೈಮ್ ಆಗ್ತಾ ಇರಲಿಲ್ಲ ಸರಿಯಾಗಿ ಸೊ ನೋಡತ್ರ ಅಂತ ಅನ್ಕೊಂಡು ದುಬೆ ಕೂಡ ಸ್ಟ್ರಗಲ್ ಮಾಡಿದ್ರು ಸ್ವಲ್ಪ ಚೇಸ್ ಮಾಡುವಂತ ಟೀಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಅಂತೂ ಇದ್ದೇ ಇರುತ್ತೆ ಚೇಪಕ್ ಅಂತ ಬಂದಾಗ ಸ್ಪಿನರ್ಸ್ಗಳು ಮತ್ತೆ ಎಫೆಕ್ಟಿವ್ ಆಗಿ ಕಾಣಿಸುವಂಥ ಲಕ್ಷಣಗಳು ಎದ್ದಿ ಕಾಣಿಸ್ತಾ ಇದೆ ಈ ಕಡೆನೋ ಸ್ಪಿನರ್ಸ್ ಇದ್ದಾರೆ ಇವ್ರ ಕಡೆ ಏನು ಕಮ್ಮಿ ಇಲ್ಲ ಜೆಟ್ಟಿ ಕಡೆ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಅದು ರಾಶಿದ್ ಖಾನ್ ಸೊ ಒಂಥರ ಎತ್ತಿಟ್ಬಿಡ್ಬೇಕು ಅಷ್ಟೇ ನಾಲ್ಕು ಓವರು ರಾಶಿದ ಖಾನ್ಗೆ ಅಂತ ಇವರು ಎಕನಾಮಿಕಲ್ ಆಗಿರ್ತಾರೆ ವಿಕೆಟ್ಸ್ ಕೊಡೋದನ್ನು ನೋಡ್ಕೋಬೇಕಷ್ಟೇ ಅಂತ ಸಿ ಎಸ್ ಕೆ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಅಂತ ಕಾಣಿಸುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಇವತ್ತು ನನ್ನ ಪ್ರಕ್ಷನ್ ಯಾವುದು ಅಂತ ಅಂದರೆ ಯಾರು ಗೆಲ್ಲಬಹುದು ನನ್ನ ಪ್ರಕಾರ ಇವತ್ತು ಅನ್ನಿಸ್ತಾ ಇದೆ ಸಿ ಎಸ್ ಗೆಲ್ಲಬಹುದು ಅಂತ ಅನ್ನಿಸ್ತಾ ಇದೆ ನಿಮಗೆ ಯಾವುದು ಗೆಲ್ಲಬಹುದು ಅಂತ ಅನ್ನಿಸ್ತದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಹಂಗೆ ಫ್ಯಾಂಟಸಿ ಟೀಮ್ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕ ಮಾತ್ರ ಮರಿಬಿಡಿ ಅದರಲ್ಲಿ ಟೀಮ್ ಬರ್ತಾ ಇರುತ್ತೆ ಇನ್ನೇನು ಹೇಳೋದು ಮಗ ಆರು ಪ್ರೊಡಿಕ್ಷನ್ ಅಲ್ಲಿ ಐದು ಪ್ರೊಡಿಕ್ಷನ್ ಸಕ್ಸಸ್ಫುಲ್ ಆಗಿದೆ ಒಂದು ಪ್ರಿಡಿಕ್ಷನ್ ಮಾತ್ರ ಅದು ಜಿ ಟಿ ಮ್ಯಾಚ್ ಪ್ರಿಡಿಕ್ಷನ್ ಮಾಡಕ್ಕೆ ನಂಗೆ ಒಂಥರ ಬೇಜಾರು ಗುರು ಯಾಕಂದ್ರೆ ಜಿ ಟಿ ಮ್ಯಾಚ್ ಮೆಜಾರಿಟಿ ಆಫ್ ದ ಟೈಮ್ ನಾನು ಯಾವಾಗ ಯಾವಾಗ ಪ್ರಿಡಿಕ್ಷನ್ ಮಾಡಿದ್ರೆ ಜಿ ಟಿ ಮ್ಯಾಚ್ನೆ ಹೊಗೆ ಹಾಕಿಸ್ಕೊಂಡ್ರದಾಯ್ತ ಅಂದ್ರೆ ಜಿ ಟಿ ಮೇಲೆ ಪ್ರಿಡಿಕ್ಷನ್ ಮಾಡಿದಾಗ ಅಥವಾ ಜಿ ಟಿ ಆಪೋಸಿಟ್ ಪ್ರಿಡಿಕ್ಷನ್ ಮಾಡಿದಾಗ ಒಟ್ಟು ಜಿ ಟಿ ಇನ್ವಾಲ್ವ್ಮೆಂಟ್ ಇರುತ್ತೆ ಅದರಲ್ಲಿ ಅದೇ ಹೊಗೆ ಹಾಕಿಸ್ಕೊಂಡ್ರೆ ಮುಂಬೈ ಮ್ಯಾಚ್ ಜಿ ಟಿ ಮುಂಬೈ ಅದೇ ಹೊಗೆ ಹಾಕಿಸ್ಕೊಂಡ್ರೆ ಯಾವುದು ಹೊಗೆ ಹಾಕಿಸ್ಕೊಂಡಿಲ್ಲ ಪರ್ಫೆಕ್ಟ್ ಪ್ರಿಡಿಕ್ಷನ್ ಬಂದಿದೆ ಇವತ್ತು ಯಾಕೋ ನಂಗೆ ಭಯ ಹಾಕ್ ಏನು ಬೇಕಾದ್ರೂ ಮಾಡಬಹುದು ಜಿ ಟಿ ಒಂಥರ ತಿಕ್ಕಲ್ ಟೀಮ್ ಇದ್ದಂಗೆ ಹೆಂಗ ಬೇಕಾರೋ ಯಾಕೆ ಟರ್ನ್ ಆಗೋಗ್ಬಿಡುತ್ತೆ ವೀಕ್ ಇರೋ ಟೀಮ್ ತರ ಕಾಣಿಸಿದ ಆಮೇಲೆ ಸ್ಟ್ರಾಂಗ್ ಆಗಿ ಹೋಗ್ಬಿಡುತ್ತ ಸನ್ ಆಗಿ ಚೆನ್ನಾಗಿ ಸಡನ್ ಆಗಿ ವೀಕ್ ಆಗೋಗ್ಬಿಡುತ್ತೆ ಥರ ಈ ಒಂದು ಗುಜರಾತ್ ಟೈಟನ್ಸ್ ಟೀಮು ನೋಡೋಣ ಏನು ಆಗುತ್ತೆ ಅಂತ ಋತರಾಜ್ ಗಾಯಕ್ವಾಡ್ ಈ ಕಡೆ ಶುಭ್ಮನ್ ಗಿಲ್ ಯಾರು ಬೆಸ್ಟ್ ಅಂತ ಇವತ್ತು ಪ್ರೂವ್ ಆಗುತ್ತೆ ಇಬ್ರು ಬೆಸ್ತೇನೆ ಬಟ್ ಇವರಿಬ್ಬರ ಪೈಪೋಟಿಲಿ ಯಾರು ಬೆಸ್ಟ್ ಕ್ಯಾಪ್ಟನ್ಸ್ ನಿಭಾಯಿಸ್ತಾರೆ ಅಂತ ಮತ್ತೆ ಪ್ರೂವ್ ಆಗುತ್ತೆ ಇವತ್ತು ನನ್ನ ಪ್ರಿಡಿಕ್ಷನ್ ಸಿ ಎಸ್ ಗೆಲ್ತಾರೆ ಅಂತ ಅನ್ನಿಸ್ತದೆ ನೋಡೋಣ ಇಷ್ಟ್ರಿ ಎಷ್ಟು ಡೆಲಿವರ್ಗೂ ಕಂಟಿನ್ಯೂ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ